ದೋಸೆ ಮೇಳಕ್ಕೆ ಸ್ವಾಗತ ಸುಸ್ವಾಗತ ಹತ್ತು ಥರ ದೋಸೆಗಳು ತೋರಿಸ್ತಾ ಇದ್ದೀನಿ ಒಂದೊಂದೇ ನೋಡಿ ಸಬ್ಬಕ್ಕಿ ದೋಸೆ ಹೆಸರುಬೇಳೆ ದೋಸೆ ಸೋರೆಕಾಯಿ ದೋಸೆ ಕುಂಬಳಕಾಯಿ ದೋಸೆ ಅಕ್ಕಿಕಾಯಿ ದೋಸೆ ಖಾರ ದೋಸೆ ಸೆಟ್ ದೋಸೆ ಕಡಲೆಪುರಿ ಸೆಟ್ ದೋಸೆ ಎಳ್ನೀರು ತಿರಳಲ್ ದೋಸೆ ಬೂತ್ ಕುಂಬಳಕಾಯಿ ತಿರಳ್ ದೋಸೆ ಮಸಾಲೆ ದೋಸೆ ಆಯಿತಾ ಹೇಗಿರುತ್ತೆ ಅಂತ ನೀವೆಲ್ಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಕುಂಬಳಕಾಯಿ ದೋಸೆ ಮಾಡೋ ತೋರಿಸ್ತೀನಿ ಈಗ ಕುಂಬಳಕಾಯಿ ತೊಗೊಂಬರ್ತೀವಿ ಆ ತಿರುಳಿರುತ್ತೆ ನೋಡಿ ಆ ತಿರುಳನ್ನ ಬಿಸಾಕಬೇಕು ಅಥವಾ ಏನು ಮಾಡೋದು ಅಂದ್ಕೋತೀವಿ ಬಿಸಾಕ ಬದಲು ಅದನ್ನು ಕ್ಲೀನ್ ಮಾಡ್ಕೊಂಡು ಬೀಜ ತೆಕ್ಕೊಂಡು ಮತ್ತೆ ಅಕ್ಕಿ ಒಂದು ಪಾವಷ್ಟು ನೀವು ಎಷ್ಟು ತಂದಿರ್ತಿರೋ ತಿರುಳು ಒಂದು 4-5 ಗಂಟೆ ನೆನೆಸ್ಕೊಳ್ಳಿ ನಂತರ ಈ ತಿರುಳನ್ನು ಕ್ಲೀನ್ ಮಾಡಿಕೊಂಡು ಹೆಚ್ಚಾಕೊಂಡ್ಬಿಟ್ಟು ಅಕ್ಕಿ ಹಾಕ್ಕೊಂಡು ರುಬ್ಬು ಹಾಕ್ಕೊಂಡ್ರೆ ಒಯ್ಕೊಂಡ್ರೆ ಭಾಳ ರುಚಿಯಾಗಿರುತ್ತೆ ಇದು ಮೃದುವಾಗಿರುತ್ತೆ ಚಟ್ನಿ ದೋಸೆ ತಿನ್ನಲು ಭಾಳ ಚೆನ್ನಾಗಿರುತ್ತೆ ನೋಡಿ ಯಾವ ತರಕಾರಿನೂ ವೇಸ್ಟ್ ಮಾಡಿದ ಉಪಯೋಗ ಆಗುತ್ತೆ ಇದು ಬೂತ್ ಕುಂಬಳಕಾಯಿ ಹಾಕೋದು ಬೇಡ ಬರೀ ತಿರುಳಲ್ಲಿ ಮಾಡೋ ಅಂಥ ದೋಸೆ ಭಾಳ ರುಚಿಯಾಗಿರುತ್ತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು